ಕೊಪ್ಪಳ ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಸ್ನೇಹಿತರಿಗೆ ಮೊದಲು ನನ್ನ ನಮಸ್ಕಾರಗಳು. ಇವತ್ತು ಏನು ನಾನು ತಮ್ಮನ್ನೆಲ್ಲ ಪತ್ರಕರ್ತರನ್ನ ಕರೆದಿರುವಂತ ಒಂದು ವಿಶೇಷ ಏನಂತಂದ್ರೆ ಆನೆಗೊಂದಿ ಉತ್ಸವ. ಇವತ್ತು ಹಿಂದೆ ನಾನು ಪ್ರವಾಸೋದ್ಯಮ ಸಚಿವನಾಗಿದ್ದಾಗ ಹಂಪಿ ಉತ್ಸವ ಜೊತೆಯಲ್ಲಿ ಆನೆಗೊಂದಿ ಉತ್ಸವ ಕೂಡ ಮಾಡಿರುವಂತ ಒಂದು ಅನುಭವ. ಭಗವಂತ ಇವತ್ತು ಆ ಭಾಗದ ಶಾಸಕನಾಗಿ ನಾನು ಆನೆಗೊಂದಿ ಉತ್ಸವವನ್ನು ಆಚರಣೆ ಮಾಡುವಂಥ ಒಂದು ವಿಷಯ. ಈ ಬರುವಂಥ ಮಾರ್ಚ್ ತಿಂಗಳು 11 ಮತ್ತು 12 ಎರಡು ದಿವಸಗಳಲ್ಲಿ ಉತ್ಸವ ಆಚರಣೆ ಮಾಡುವುದಕ್ಕೆ ದಿನಾಂಕ ನಿಗದಿಯಾಗಿದೆ. ಇವತ್ತು ಸೂರ್ಯಾಸ್ತ ಗಡಿಗೆಯವರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಜಿಲ್ಲಾಡಳಿತದ ಜೊತೆ ಇವತ್ತು ನಾನು ಮೀಟಿಂಗ್ ಮಾಡಿ ಅವ್ರ ಜೊತೆಯಲ್ಲಿ ಎಲ್ಲ ಈ 11 ಮತ್ತು 12 ಮಾಡಬೇಕಂತ ನಿಶ್ಚಯ ಆಗಿದೆ. ಯಾಕಂದರೆ ಕನಗಿರಿ ಉತ್ಸವ 2 ಮತ್ತು 3 ದಿನಾಂಕ ಇರೋ ಕಾರಣ ಒಂದು 10 ದಿನ ಗ್ಯಾಪ್ ಇರೋದ್ರಿಂದ ಜಿಲ್ಲೆ ಜನರು ಕೂಡ ಒಂದು ಮನರಂಜನೆಗೆ ಅವಕಾಶ ಇರುತ್ತೆ ಅಂತೇಳಿ ಒಂದು 4 ಕೋಟಿ ಅಮೌಂಟ್ ಕೊಡಲಿಕ್ಕೆ ಅಂತೇಳಿ ಹೇಳಿದ್ದಾರೆ. ಈಗ ಏನಾದರೂ ಇದ್ರೂ ಕೂಡ ನಾನು ಚೆನ್ನಾಗಿ ಅಂದರೆ ಜನರು ಹ್ಯಾಪಿಯಾಗಿರೋದಕ್ಕೆ ಏನು ಮಾಡಬೇಕು ಅದನ್ನು ನಾವು ಒಳ್ಳೆ ಉತ್ಸವ ಮಾಡೋಣ ಅಷ್ಟೆ. ಮತ್ತು ಜೊತೆಗೆ ನಮ್ಮ ಕರಡಿಧಾಮ ಇವತ್ತೇನು ನಮ್ಮ ಇರಕಲ್ಗಡೆ ಕಿನ್ನಾಳ ಭಾಗದ ವಿಚಾರದಲ್ಲಿ ದಿನಾಂಕ ಮೊನ್ನೆ ಬೆಂಗಳೂರಲ್ಲೇ ನಾವು ಮಾತಾಡ್ಕೊಂಡಿದ್ವಿ. ಅಂದರೆ ಉತ್ಸವ ಕಂಪಲ್ಸರಿ ಮಾಡಲೇಬೇಕು ಅಂತೇಳಿ ನಿಶ್ಚಯ ಆಗಿರೋ ಕಾರಣ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಕಲಾವಿದರಾಗಲಿ ಅಂದರೆ ಒಳ್ಳೆ ಖ್ಯಾತಿ ಕಲಾವಿದರು ಸಿನಿಮಾ ಮತ್ತು ಟಿ ವಿ ಸೀರಿಯಲ್ ಮತ್ತು ಸ್ಟೇಜ್ ಆರ್ಟಿಸ್ಟ್ಗಳು ಎಲ್ಲರನ್ನ ಒಳಗೊಂಡು ಕಾರ್ಯಕ್ರಮ ಮಾಡೋದಕ್ಕೆ ಮತ್ತು ರಾಷ್ಟ್ರಮಟ್ಟದ ಕಲಾವಿದರು ಕೂಡ ಮತ್ತು ಸಂಗೀತ ಕಲಾವಿದರಾಗಿರ್ಬೋದು ನಮ್ಮ ರಾಜ್ಯದ ಜೊತೆ ಕೆಲವೊಂದು. ಯಾಕಂದರೆ ವಿಜಯನಗರ ಸಾಮ್ರಾಜ್ಯ ಅಂತಂದ್ರೇ ಸುಮಾರು ಆ ಕಾಲದಲ್ಲಿ ಏನು ಶ್ರೀಕೃಷ್ಣದೇವರಾಯರು ನಮ್ಮ ಕರ್ನಾಟಕ ರಾಜ್ಯದಿಂದ ಹಿಡಿದು ಇವತ್ತೇನು ಆಂಧ್ರ, ತಮಿಳುನಾಡು, ಒರಿಸ್ಸಾ, ವೆಸ್ಟ್ ಬೆಂಗಾಲ್ ಮತ್ತು ಶ್ರೀಲಂಕಾ, ಈ ಕಡೆ ಗೋವಾ, ಇಷ್ಟುವರೆಗೂ ಅವರು ಏನು ಸಾಮ್ರಾಜ್ಯ ವಿಸ್ತರಣೆ ಮಾಡಿದರು ಮತ್ತು ದೇಶ ವಿದೇಶಗಳಲ್ಲೂ ಕೂಡ ಅಂದರೆ ಇವತ್ತು ಚೈನಾ ದೇಶ ಆಗಿರ್ಬೋದು, ಇಟಲಿ ಆಗಿರ್ಬೋದು, ಫ್ರಾನ್ಸ್ ಅಂದರೆ ಫ್ರಾನ್ಸ್ ದೇಶ ಆಗಿರ್ಬೋದು, ಅರಬ್ ದೇಶ ಆಗಿರ್ಬೋದು, ಅಷ್ಟು ದೇಶಗಳ ಜೊತೆಯಲ್ಲೂ ಕೂಡ ಅವರ ವ್ಯಾಪಾರ ವ್ಯವಹಾರಗಳು ಎಲ್ಲ ಇದ್ದಿದ್ದ ಕಾರಣ ಆನೆಗೊಂದಿಯಲ್ಲಿ ಆಗುವಂಥ ಈ ಒಂದು ಉತ್ಸವ ನಮ್ಮ ಇಡೀ ದೇಶದ ಗಮನ ಸೆಳೆಯುವಂಥ ಉತ್ಸವ ಆಗಬೇಕು ಅಂತೇಳಿ ನನ್ನ ಆತ್ಮೀಯ ಸಹೋದರ ಆಗಿರುವಂಥ ಸೂರ್ಯಾಸ್ತ ಗಡಿಗೆ ಅವರಿಗೆ ಅವರ ಒಂದು ಸಪೋರ್ಟ್ ಕೂಡ ನನಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ತಮ್ಮನ್ನು ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಭಾಳ ಚೆನ್ನಾಗಿ ಸ್ಪಂದಿಸಿದರು ಮತ್ತು ಪ್ರವಾಸೋದ್ಯಮ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ ಅವರು ಕೂಡ ಎಲ್ಲರ ಒಂದು ಸಹಕಾರ ನನಗೆ ಇವತ್ತು ನಾನು ಈ ಕಾರ್ಯಕ್ರಮ 11 ಮತ್ತು 12 ಮಾಡ್ತಾ ಇದ್ದೀನಿ. ಕೊಟ್ಟಾರೆ ಎರಡು ಕಡೆಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಎರಡು ಕಡೆಯಿಂದ ಕೂಡ ಸುಮಾರು ಅಂದರೆ ಒಂದು ಎಸ್ಟಿಮೇಷನ್ ನಾನು ಮಾಡ್ತಾ ಇದ್ದೀನಿ ನಾನು ಅಂದರೆ ಒಂದು 3.5-4 ಕೋಟಿ ವರೆಗೆ ಕೂಡ ಅಮೌಂಟ್ ಆಗ್ಬೋದು ಅನ್ನೋದು ವಿಚಾರ. ಹಾಗೇನಿಲ್ಲ, ನಾವು ಏನಂತಂದ್ರೆ ನಾವು ನೋಡಿ ನಾವು ನೋಡೋ ದೃಷ್ಟಿಯಿಂದ ಅಂದ್ರೆ ನಾವು ತಾವು ನನ್ಗೆ ಅರ್ಥ ಆಗುತ್ತೆ ನೀವು ಯಾವ ಉದ್ದೇಶ ಇಟ್ಕೊಂಡು ಪಾಯಿಂಟ್ ಕೇಳ್ತಾ ಇದ್ದೀರಂತೇಳಿ ಹಾಗಂತಲ್ಲ. ಬಟ್ ಅವರು ಯಾವತ್ತೂ ಕೂಡ ನನ್ನ ಜೊತೆಯಲ್ಲಿ ಯಾರು ಕೂಡ ರಾಜಕೀಯ ವಿಚಾರಗಳು ಮಾತಾಡಲ್ಲ. ಯಾಕಂದ್ರೆ ಜನಾರ್ದನ ಇಡೀ ಜನಾರ್ದನ ಇಡಿದೆ. ಸೊ ಹಾಗಾಗಿ ಯಾವತ್ತೂ ಕೂಡ ಅಭಿವೃದ್ಧಿ ವಿಚಾರಗಳಲ್ಲಿ ನಾನು ಹೋಗಿ ಏನೇ ಪ್ರಸ್ತಾಪ ಸಲ್ಲಿಸಿದಾಗ ಅದಕ್ಕೆ ಅವರು ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಂತಲ್ಲ, ಇವತ್ತು ಅಂಜನಾದ್ರಿ ಅನ್ನುವಂಥ ವಿಚಾರ ಬಂದು ಇಡೀ ದೇಶದ ಗಮನ ಸೆಳೆಯುವಂಥ ಒಂದು ಪುಣ್ಯಕ್ಷೇತ್ರ ಆಗಿದೆ ಇದು. ನಾವು ಇವತ್ತು ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನೋಡಿ. ಇವತ್ತು ನಾನಲ್ಲಿ ತಾವೇ ಅಲ್ಲಿ ಬಂದು ನೋಡಿದ್ರೆ ಸುಮಾರು ಉತ್ತರ ಭಾರತದಿಂದ ದಿನ 15-20 ಬಸ್ಗಳು ಬರುತ್ತೆ ಅಲ್ಲಿ ಜನರು. ಅಂದರೆ ಇವತ್ತೇನು ಒಂದು ಶಿವಪುರಾಣ ಓದಿರ್ಬೋದು, ರಾಮಾಯಣ ಓದಿರ್ಬೋದು, ಇವತ್ತು ರಾಮಾಯಣದಲ್ಲಿ ಅವರೇನು ಅಲ್ಲೆಲ್ಲ ಪಠನ ಮಾಡ್ಕೊತಾರೆ ಗ್ರಾಮಗಳಲ್ಲಿ, ಅಲ್ಲಿ ಆ ಗ್ರಾಮಗಳಲ್ಲಿ ಅವರು ಪಠನ ಮಾಡುವಂಥ ಸಂದರ್ಭದಲ್ಲಿ ರಾಮಾಯಣದಲ್ಲಿ ಮಾಲಿವಂತ ಅಂತ ಬರುತ್ತೆ, ಋಷಿಮುಖ ಪರ್ವತ ಅಂತ ಬರುತ್ತೆ, ಮಾತಂಗ ಪರ್ವತ ಅಂತ ಬರುತ್ತೆ,
ಅಂಜನಾದ್ರಿ ಬರುತ್ತೆ, ಪಂಪಸರವರ ಬರುತ್ತೆ. ಅಂದ್ರೆ ಇವೆಲ್ಲ ಅವರು ಹೋದಾಗ ಅಲ್ಲಿ ನಾವು ಅಲ್ಲಿಗೆ ಹೋಗ್ಬೇಕು, ಆ ನೆಲದಲ್ಲಿ ಆ ಪಂಪಸರವರದ ನೀರನ್ನ ತಲೆ ಮೇಲೆ ಹಾಕೋಬೇಕು ಅನ್ನುವಂತ ಒಂದು ವಿಚಾರ ಜನರಲ್ಲಿ ಹೆಚ್ಚಾಗಿ ಜಾಗೃತಿ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದ್ಮೇಲೆ, ರಾಮನ ದರ್ಶನ ಆದ್ಮೇಲೆ ಹನುಮನ ದರ್ಶನ ಮಾಡಬೇಕು ಅನ್ನುವಂಥ ಒಂದು ಭಾವನೆಗಳು ಜನರಲ್ಲಿ ಇವತ್ತು ಪ್ರಚಾರ, ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ವಿಶೇಷವಾಗಿ ತಮ್ಮ ಮೂಲಕ ಮಾಧ್ಯಮದ, ವಿಶೇಷವಾಗಿ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ತಮ್ಮ ಮೂಲಕ ಇಡೀ ಜಗತ್ತಿಗೆ ಗೊತ್ತಾಗ್ತದೆ. ಸೊ ಹಾಗಾಗಿ ಬರ್ತಾ ಬರ್ತಾ ಕೂಡ ನಾನು ಒಂದು ಮಾತನ್ನ, ಇವತ್ತು ನಾವೇನು ಚಿಕ್ಕಂದಿನಿಂದ ತಾವು ನಾವು ನಮ್ಮ ಹಿರಿಯರು ಹೇಳೋ ಪ್ರಕಾರ ಕಲಿಯುಗದ ಪ್ರತ್ಯಕ್ಷ ದೈವ ಅಂತಂದ್ರೆ ಅದು ಸಾಕ್ಷಾತ್ ಹನುಮಂತ. ಸೊ ಹಾಗಾಗಿ ಹನುಮಂತನ ಪ್ರಭಾವ ಕಲಿಯುಗದಲ್ಲಿ ದಿನಗಳು ಕಳೆದಂಗೆ ಅವ್ರ ಪ್ರಭಾವ ಕೂಡ ಇನ್ನು ಹೆಚ್ಚಾಗುತ್ತೆ. ಸೊ ಹಾಗಾಗಿ ಇವತ್ತು ಅಂಜನಾದ್ರಿ ಅಭಿವೃದ್ಧಿ ಅನ್ನೋದು ಕೂಡ ಆಟೋಮೆಟಿಕ್ ಆಗಿ ಆಗುತ್ತೆ. ಸಿದ್ದರಾಮಯ್ಯ ಅವರು ಕೂಡ ಭಗವಂತನೇ, ಹನುಮಂತನೇ ಸಂಕಲ್ಪ ಕೊಟ್ಟಿರ್ತಾರೆ, ನೀನು ಈ ಕೆಲಸ ನಿನ್ನಿಂದ ಆಗಬೇಕು ಅಂತೇಳಿ ಮಾಡಿರ್ಬೋದು.